चिकोडी तालुका नेज गावातील कर्जाला कंटाळून दोन शेतकऱ्यांनी आत्महत्या केल्या होत्या. त्या शेतकऱ्यांच्या कुटुंबियांना आमदार गणेश हुकेरी यांच्या विशेष प्रयत्नाने 5-5 लाखाचा धनादेश देण्यात आला आहे. नेज गावात काही दिवसांपूर्वी श्री जगदीश होनमाने आणि श्री शिवाजी शंकर हेरवाडे अशा दोन शेतकऱ्यांनी शेतीसाठी काढलेले कर्ज न परत करता आल्यामुळे कर्जाला कंटाळून आत्महत्या करून घेतले. चिकोडी सदलगाम मतक्षेत्राचे आमदार श्री गणेशण्णा हुकेरी आणि प्रकाश हुकेरी यांच्या विशेष प्रयत्नाने कर्नाटक सरकारकडून या दुखी कुटुंबियांना 5 लाखाचा धनादेश देण्यात आला. यावेळी कृषी इलाके निगम अधिकारी चिकोडी मंजू कित्तूर, SS हंपनवर, दीपक कौजलगी हे उपस्थित होते. यावेळी नेजचे काँग्रेस कार्यकर्ते अजय सिंग सितोळे, बसगौडा पाटील, अरुण बोने, प्रकाश मगदुम, राजू नागोरे, ग्रामपंचायतचे अध्यक्ष अमृता राजगोंडा पाटील, सुलोचना कांबळे, चन्नप्पा खिलारे, आप्पासाहेब सुटट्टी, सदाशिव ऐहोळे, इरपक्ष मगदुम, मोहन नरुमाळी, मोहन कांबळे, कुंदन कांबळे, राजू बेग, तानाजी शिंदे, शकील बेग, बसू मुद्दई, रमेश पाटील आणि नेज ग्रामस्थ मोठ्या संख्येने उपस्थित होते. शिवाजी हेरवाडे अंतळे इनोबरु जगदीश हनुमने ಇಬ್ಬರು ರೈತರು ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಅವರ ಒಂದು ಅರ್ಜಿಗಳನ್ನ ತೆಗೆದುಕೊಂಡ್ಬಿಟ್ಟು ಈಗಾಗಲೇ ನಮ್ಮ ಉಪವಿಭಾಗಾಧಿಕಾರಿಯ ಮಟ್ಟದ ಒಂದು ಸಮಿತಿ ಸಭೆಯಲ್ಲಿ ಅವನ್ನ ಮಂಡಿಸಿ ಅಂಗೀಕರಿಸಲಾಗಿದೆ. ಸೊ ಅದರ ಪ್ರಯುಕ್ತ ಇವತ್ತು ಅವರಿಗೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಒಟ್ಟು 5 ಲಕ್ಷ ರೂಪಾಯಿ ಪರಿಹಾರಧನವನ್ನು ಅದು ಕೂಡಲೇ ಮಂಜೂರಾಗ್ತಾ ಇರ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಈ ಮೇಜು ಗ್ರಾಮದಲ್ಲಿ ಮಾನ್ಯ ಶಾಸಕರ ಸರ ಒಂದು ಅಧ್ಯಕ್ಷತೆಯೊಳಗೆ ಅವರೊಂದು ಎರಡು ಕುಟುಂಬ ಅವರ ಮನೆಗೆ ಭೇಟಿ ನೀಡಿ ಅವರ ಒಂದು ಸಾಂತ್ವನ ಹೇಳುವುದರಿಂದ ಹಾಗೂ ಅವರಿಗೆ ಒಂದು ದೃಢೀಕರಣ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಗುತ್ತಾ ಮುಂದುವರೆದು ಅವ್ರಿಗೇನಾದರೂ ಮತ್ತೆ ಸರ್ಕಾರದಿಂದ ಸಿಗತಕ್ಕಂಥ ಸವಲತ್ತುಗಳನ್ನು ಕೂಡ ಅವರಿಗೆ ಮಂಜೂರು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಕೇಳ್ತೀವಿ. ಈಗ ತಮಗೆ ಮತ್ತು ನಮ್ಮಲ್ಲಿ ಸರ್ಕಾರದಿಂದ ಸ್ಟೇಟ್ ಲೆವೆಲ್ ತಮಗೆ ನೇರವಾಗಿ ನೇರ ನಗದು ಮುಖಾಂತರ ತಮ್ಮ ಬ್ಯಾಂಕ್ ರೆವೆನ್ಯೂ ಕಂದಾಯ ಇಲಾಖೆ ನಮಗೆ ವಿಧವಾ ಮಾಶಾಸನ ಅಂತ ಪ್ರತಿ ತಿಂಗಳು 2,000 ಅಂತ ಬಂದು ಅನುದಾನ ಮತ್ತು ಗೌರ್ಮೆಂಟ್ ಶಾಲೆಗೆ ಅದಾದ ನಂತರ ಒಂದು ಹಾಸ್ಪಿಟಲ್ ಸರ್ ಕೆಲವೊಂದು ನಿಖರಿ ನಿರ್ದಿಷ್ಟ ಕಾಯಿಲೆಗಳು ಕೂಡ ತಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ತಾವು ಚಿಕಿತ್ಸೆ ಪಡ್ಕೊಂಡ್ರೆ ಅದು ಕೂಡ ಬರ್ತದೆ. ಮತ್ತು ಏನಾದರೂ ಮಕ್ಕಳು ಸಣ್ಣವರಿದ್ದು ಏನಾದರೂ ಹಾಸ್ಟೆಲ್ನಲ್ಲಿ ಕಲಿತಾ ಇದ್ರು ಕೂಡ ಸರ್ ಅವ್ರಿಗೆ ಫ್ರೀ ಇದೆ ಸರ್. ಮೊರಾಜಿ ಸ್ಕೂಲ್ ಆಗಿರ್ಬೋದು ಅಥವಾ ಸ್ಕೂಲ್ ಸ್ಪೆಷಲ್ ಸರ್ ಉದ್ಯೋಗ ಮಾಡ್ತೀರಿ ಜಮೀನಲ್ಲಿ ಒಂದೆರಡು ಕಿಲೋಮೀಟರ್.